ಬೀದರ್ ಜಿಲ್ಲೆಯಲ್ಲಿ ಶುಕ್ರವಾರ ಹೊಸದಾಗಿ 97 ಮಂದಿಗೆ ಕೊರೋನಾ ಸೋಂಕು ಪಾಸಿಟಿವ್ ಬಂದಿದ್ದರೆ ಇದರೊಂದಿಗೆ ಸೋಂಕಿತರ ಸಂಖ್ಯೆ 3345 ಕ್ಕೆ ತಲುಪಿದೆ ಓರ್ವನ ಸಾವನ್ನಪ್ಪಿದ್ದಾನೆ ಹೀಗಾಗಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಮೃತಪಟ್ಟವರ ಸಂಖ್ಯೆ 104 ಕ್ಕೆ ಏರಿದೆ ಶುಕ್ರವಾರ ಸೋಂಕಿನಿಂದ 76 ಜನರು ಚಿಕಿತ್ಸೆ ಪಡೆದು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಮಾಧ್ಯಮಗಳಿಗೆ ಬಿಡುಗಡೆ ಮಾಡಿರುವ ಹೆಲ್ತ್ ಬುಲೆಟ್ನಲ್ಲಿ ತಿಳಿಸಲಾಗಿದೆ 3345 ಸೋಂಕು ಪೀಡಿತರ ಪೈಕಿ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ 2364 ಜನರು ಸೋಂಕಿನಿಂದ ಗುಣಮುಖರಾಗಿ ಬಿಡುಗಡೆಯಾಗಿದ್ದಾರೆ ಕೋವಿಡ್ ಆಸ್ಪತ್ರೆಯಲ್ಲಿ 873 ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ ಶುಕ್ರವಾರ ಬೀದರ್ ತಾಲೂಕಿನಲ್ಲಿ 46 ಬಸವ ಕಲ್ಯಾಣ ತಾಲೂಕಿನಲ್ಲಿ 5 ಹುನ್ನವರ ತಾಲೂಕಿನಲ್ಲಿ 16 ಹಾಗೂ ತಾಲೂಕಿನಲ್ಲಿ 14 ಮತ್ತು ಭಾಲ್ಕಿಯಲ್ಲಿ 16 ಜನರಿಗೆ ಸೋಂಕು ಪತ್ತೆಯಾಗಿದೆ ಎಂದು ತಿಳಿಸಿದ್ದಾರೆ ನೌಬಾದ್ ಹತ್ತಿರ ಭಾಲ್ಕಿ ರಸ್ತೆ ಪಕ್ಕದಲ್ಲಿರುವ ವಸಂತ ಕಾಲೇಜು ಹತ್ತಿರದಲ್ಲಿರುವ ಸ್ಥಳದಲ್ಲಿ ಶುಕ್ರವಾರದಂದು ಬಿಜೆಪಿ ಭವನ ನಿರ್ಮಾಣಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಭೂಮಿ ಪೂಜೆ ನೆರವೇರಿಸುವ ಮುಖಾಂತರ ಚಾಲನೆ ನೀಡಿದರು ಈ ಮುಂಚೆ ಕರ್ನಾಟಕ ರಾಜ್ಯದ ಬಿಜೆಪಿ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಹಾಗೂ ಸಿಎಂ ಬಿಎಸ್ ಯಡಿಯೂರಪ್ಪ ವರ್ಚುವಲ್ ಕಾರ್ಯಕ್ರಮದ ಮುಖಾಂತರ ರಾಜ್ಯದಲ್ಲಿ ಇದು ನೂತನವಾಗಿ ನಿರ್ಮಾಣವಾಗುತ್ತಿರುವ ಭವನಗಳ ಭೂಮಿ ಪೂಜೆ ಚಾಲನೆ ನೀಡಿದರು ಇದೇ ವೇಳೆ ಬೀದರ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೆರವೇರಿಸಿದರು ಈ ಮುನ್ನ ಬೆಳಗ್ಗೆಯಿಂದ ನಡೆದ ಹೋಮ ಹವನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗವಹಿಸಿ ವಿಧವತ್ತವಾಗಿ ಪುರೋಹಿತರೊಂದಿಗೆ ಮಂತ್ರ ಪಠನ ಪೂಜೆ ನಡೆಸಿಕೊಟ್ಟರು ಕಾರ್ಯಕ್ರಮದ ಆರಂಭದಲ್ಲಿ ವಂದೇ ಮಾತರಂ ಗೀತೆಯನ್ನು ಹಾಡಲಾಯಿತು ವೇದಿಕೆ ಮೇಲೆ ಸಂಸದ ಭಗವಾನ್ ಕೂವ ಕಟ್ಟಡ ನಿರ್ವಹಣಾ ಸಮಿತಿ ಪ್ರಭಾರಿ ಅಮರನಾಥ್ ಪಾಟೀಲ್ ಕಟ್ಟಡ ನಿರ್ವಹಣಾ ಸಮಿತಿ ಸಂಯೋಜಕ ರಘುನಾಥ್ ಮಲ್ಕಾಪುರೆ ಜಿಲ್ಲಾಧ್ಯಕ್ಷ ಶಿವಾನಂದ ಮಂಚಾಳ್ಕರ್ ಮಾಜಿ ಶಾಸಕ ಸುಭಾಷ್ ಕಲ್ಲೂರ್ ಪ್ರಮುಖರಾದ ಬಾಬುವಾಲಿ ನಿರ್ಸಿದ್ದಪ್ಪ ಜಲಾದಿ ಈಶ್ವರ್ ಸಿಂಗ್ ಠಾಕೂರ್ ಹನುಮಾನ್ ಗುಡ ಅಶೋಕ್ ಪೊಕ್ರಾಣೆ ಗುರುನಾಥ್ ಕೊಳ್ಳೂರ್ ಗುರುನಾಥ್ ಚಾಂತಿಕರ್ ಮಲ್ಲಿಕಾರ್ಜುನ್ ಕುಂಬಾರ್ ಬಸವರಾಜ್ ಜುಜ್ನಾ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರಿ ಆಸ್ಪತ್ರೆ ಎಂದರೆ ಸಾಮಾನ್ಯವಾಗಿ ಜನರು ಮೂಗು ಮುರಿಯುವರು ಅಲ್ಲಿ ಹೋದವರಿಗೆ ಸರಿಯಾದ ಚಿಕಿತ್ಸೆ ಇರುವುದಿಲ್ಲ ವೈದ್ಯರು ಇರುವುದಿಲ್ಲ ಹೆರಿಗೆ ಹೋದ ಮಹಿಳೆಯರು ವಿನಾಕಾರಣ ತೊಂದರೆ ಅನುಭವಿಸಬೇಕಾಗುತ್ತದೆ ನಾನಾದರೂ ಪ್ರಶ್ನಿಸಿದರೆ ಸಿಸರಿನ್ ಮಾಡುತ್ತಾರೆ ಎನ್ನುವುದು ಜನರಲ್ಲಿ ಆತಂಕವನ್ನು ದೂರು ಮಾಡಿ ಇಲ್ಲಿ ಸಹ ವೈದ್ಯರು ಜನರ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎನ್ನುವುದು ಉನ್ನಪ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ನಾಗನಾಥ್ ಹುಣಸೂರಿ ತೋರಿಸಿಕೊಟ್ಟಿದ್ದಾರೆ ಹೌದು ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆ ಚಿಕಿತ್ಸೆಗೆ ಹೋಗುವುದು ಬಡವರು ಎನ್ನುವ ಕೀಳರಿಮೆ ಭಾವನೆಯು ಸಹ ಸಾರ್ವಜನಿಕರಲ್ಲಿದೆ ಜನರಿಂದ ವಿಶ್ವಾಸವನ್ನು ಕಳೆದುಕೊಂಡಿರುವಂತಹ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಹ ವೈದ್ಯರು ಪ್ರಾಮಾಣಿಕವಾಗಿ ವೈದ್ಯ ನಾರಾಯಣ ಹರಿ ಎನ್ನುವ ನಾಲ್ಕುಡಿಯಂತೆ ಕೆಲಸ ಮಾಡುವವರು ಇದ್ದಾರೆ ಡಾಕ್ಟರ್ ನಾಗನಾಥ್ ಹುಣಸೂರಿ ಅವರು ಶಸ್ತ್ರಚಿಕಿತ್ಸೆ ಇಲ್ಲದೆ ಸಾಮಾನ್ಯ ಹೆರಿಗೆ ಮೂಲಕ ಹೆರಿಗೆ ಮಾಡಿ ತಾಯಿ ಮತ್ತು ಮಗುವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕಳೆದ ಕೆಲವು ದಿವಸಗಳಿಂದ ಹಿಂದೆ ಉನ್ನಪ್ಪ ತಾಲೂಕಿನ ವಡನ್ಕೇರ ಗ್ರಾಮದ ಮಹಿಳೆಯೊಬ್ಬರು ಅಲ್ಲಿಯ ಸಾರ್ವಜನಿಕ
ಆಸ್ಪತ್ರೆಗೆ ಹೆರಿಗಾಗಿ ಹೋದಾಗ ಅವರಿಗೆ ಸೂಕ್ತ ಸಮಯದಲ್ಲಿ ಅಲ್ಲಿ ಕರ್ತವ್ಯದಲ್ಲಿದ್ದ ವೈದ್ಯರು ನರ್ಸ್ಗಳು ಮತ್ತು ಸಿಬ್ಬಂದಿಗಳು ಸೇರಿ ಬಡ ಮಹಿಳೆಯ ಹೆರಿಗೆಯನ್ನು ಮಾಡುವುದರಲ್ಲಿ ಯಶಸ್ವಿ ಕಂಡಿದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಮಹಮ್ಮದ್ ಹುಸುರೆ ಮಾತನಾಡಿ, ಪ್ರತಿ ದಿವಸ ತಮ್ಮ ಆಸ್ಪತ್ರೆಯಲ್ಲಿ 100ರಿಂದ 250ರವರೆಗೆ ಹೆರಿಗೆ ಮಾಡಲಾಗುತ್ತಿದೆ ಎಂದು ಹೇಳಿದರು. 5 ಕೆಜಿ ಮಗುವಿಗೆ ಜನ್ಮ ನೀಡಿ ವಡ್ಡನ್ಕೇರ ಗ್ರಾಮದ ರುಕ್ಸಾನಾ ಅವರು ಹೆರಿಗೆ ಮುಂಚೆ ಒಂದು ಸಾರಿ ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಕೊಳ್ಳಲು ಬಂದಾಗಲೇ ಹೊಟ್ಟೆಯಲ್ಲಿರುವ ಮಗುವಿನ ತೂಕ 3 ಕೆಜಿಗಿಂತಲೂ ಹೆಚ್ಚಾಗಿತ್ತು. ತದನಂತರ ಹೆರಿಗೆ ಮಾಡುವ ಸಂದರ್ಭದಲ್ಲಿ 5 ಕೆಜಿ ಮಗು ಜನಿಸಿದ್ದು ಕಂಡು ನಮಗೆ ದಿಗ್ಭ್ರಮೆ ತಂದಿತ್ತು ಎಂದರು. ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆಯರು ಹೆರಿಗೆ ಸಮಯದಲ್ಲಿ ರಕ್ತ ಒತ್ತಡ ಹಾಗೂ ಸಕ್ಕರೆ ಕಾಯಿಲೆಗಳು ಕಂಡು ಬಂದಾಗ ಮಕ್ಕಳ ತೂಕದಲ್ಲಿ ಹೆಚ್ಚು ಕಡಿಮೆ ಇರುತ್ತದೆ. ಆದರೆ ರುಕ್ಸಾನ ಅವರ ಆರೋಗ್ಯದಲ್ಲಿ ಅನ್ಯ ಕಾಯಿಲೆಗಳು ಕಂಡು ಬಂದಿರುವುದಿಲ್ಲ, ಹೀಗಾಗಿ ಸಾಮಾನ್ಯ ಹೆರಿಗೆ ಮಾಡಲು ಅನುಕೂಲವಾಗಿದೆ ಎಂದರು. ಇದೊಂದು ಹೈದರಾಬಾದ್ ಕರ್ನಾಟಕ ಭಾಗದ ಸರ್ಕಾರಿ ಆಸ್ಪತ್ರೆಗಳಲ್ಲಿ 5 ಕೆಜಿ ಮಗು ಜನನ ದಾಖಲೆ ರಚಿಸಿದ್ದು ನಮ್ಮ ಆಸ್ಪತ್ರೆ ವೈದ್ಯರಿಗೆ ಮತ್ತು ಸಿಬ್ಬಂದಿಗಳಿಗೆ ಇನ್ನೂ ಹೆಚ್ಚು ಕೆಲಸ ಮಾಡಲು ಸ್ಫೂರ್ತಿ ತಂದುಕೊಟ್ಟಿದೆ ಎಂದರು. ನಾನು ಡಾಕ್ಟರ್ ನಾಗನಾಥ್ ಹುಣಸೂರೆ, ಮುಖ್ಯ ವೈದ್ಯಾಧಿಕಾರಿ ಸಾರ್ವಜನಿಕ ಆಸ್ಪತ್ರೆ ಹುಣ್ಣಬಾಳ. ಬೀದರ್ ಜಿಲ್ಲೆಯ ಹುಣ್ಣಬಾಳ ಸಾರ್ವಜನಿಕ ಆಸ್ಪತ್ರೆ ಹೆದ್ದಾರಿ ಮೇಲಿದ್ದು ಇಲ್ಲಿ ಪ್ರತಿ ತಿಂಗಳು ನಾವು 150ರಿಂದ 250ರವರೆಗೆ ಹೆರಿಗೆ LACS ಮಾಡ್ತಿರ್ತೀವಿ. ಕಳೆದ 2 ದಿವಸದಲ್ಲಿ ಒಬ್ಬ ವಡ್ಡನ್ಕೇರ ಗ್ರಾಮದ ಮಹಿಳೆ ರುಕ್ಸಾನ್ ಬೇಗಂ ಅಂತ ಪರೀಕ್ಷೆಗೆ ಅಥವಾ ಹೆರಿಗೆ ನೋವಿನಿಂದ ಬಂದಾಗ ಅವಳ ವರದಿ ನೋಡಿದ್ದಾಗ ಸೊ ಅವಳ ಸ್ಕ್ಯಾನಿಂಗು ಕಳೆದ ತಿಂಗಳು ಮಾಡಿಸ್ಕೊಂಡಿದ್ದಿತ್ತು. ಅದರಲ್ಲಿ ಸುಮಾರು 3.5 ಕೆಜಿ ವೇಟ್ ಇತ್ತು. ಅವಳಿಗೆ ಇದು 4ನೇ ಹೆರಿಗೆ ಇದ್ದ ಸಲುವಾಗಿ ನಾವು ಈಗ ಅವಾಗ 3.5 ಕೆಜಿ ಇದೆ, ಬಹುಶಃ 25-30 ದಿವಸದಲ್ಲಿ ಆಲ್ಮೋಸ್ಟ್ ಒಂದು 750 ಗ್ರಾಮ್ ಅಥವಾ 500 ಗ್ರಾಮ್ ಹೆಚ್ಚಿಗೆ ಆಗಿರ್ಬೋದು ಅಂತಕೊಂಡು 4 ಕೆಜಿ ಇರ್ಬೋದು ಅನ್ಕೊಂಡಿದ್ವಿ. ಆದರೆ ಅದನ್ನ ಹೆರಿಗೆ ರೂಮಲ್ಲಿ ಹೋದ ತಕ್ಷಣ ಹೆರಿಗೆ ನೋವು ಜಾಸ್ತಿ ಸುಲಭವಾಗಿ ಬೇಗನೆ ಹೆರಿಗೆ ಆಗ್ಬಿಡ್ತು. ಆಮೇಲೆ ಹೆರಿಗೆ ಆದ್ಮೇಲೆ ಮಗುವಿನ ತೂಕ ಏನಪ್ಪ ಅಂತಂದ್ರೆ ಕಂಡು ನಾವು ದಿಗ್ಭ್ರಮೆಗೊಂಡಿವಿ. ಏಕೆಂದ್ರೆ ಮಗುವಿನ ತೂಕ ಇದು 5 ಕೆಜಿ ಅಂತ ಇದು ಒಂದು ಇತಿಹಾಸ ಅಂತ ಹೇಳಿ ನಾನು ಆಮೇಲೆ ಗೂಗಲ್ ನಲ್ಲಿ ಸರ್ಚ್ ಮಾಡಿದೆ. ಹೆವಿಯೆಸ್ಟ್ ಬೇಬಿ ಏನಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ ಆಗಿತ್ತು ಅಂತಂದ್ರೆ 2015ರಲ್ಲಿ ವಾಣಿ ವಿಲಾಸ್ ಆಸ್ಪತ್ರೆಯಲ್ಲಿ 5.7 ಕೆಜಿ ಅಂತ ಹೇಳಿ ಕಂಡು ಬಂತು. ಆಮೇಲೆ ಇಡೀ ವಿಶ್ವದಲ್ಲಿ ನೋಡಿದಾಗ ಸುಮಾರು ಇಟಲಿ ದೇಶದಲ್ಲಿ ಒಂದು 6.2 ಕೆಜಿ ಅಂತ ಹೇಳಿ ನೋಡಿದೆ. ಆಮೇಲೆ ಹಾಸನ ಮೆಡಿಕಲ್ ಕಾಲೇಜಿನಲ್ಲಿ 6.2 ಅದು ಸಿದರೇನ್ ಸೆಕ್ಷನ್ ಇಂದ ಮಾಡಿತ್ತು. ಬಟ್ 5 ಕೆಜಿ ಇದ್ದು ನಾರ್ಮಲ್ ಹೆರಿಗೆ ಆಗಿತ್ತು. ಮತ್ತೆ ಇದರಲ್ಲಿ ತಾಯಿ ಮತ್ತು ಮಗು ಕೂಡ ಆರೋಗ್ಯವಾಗಿರೋದು ನಾವು ಕಂಡು ನಮ್ಮ ಎಲ್ಲ ಸಿಬ್ಬಂದಿಗಳು, ನಮ್ಮ ಸ್ತ್ರೀ ರೋಗ ತಜ್ಞರು, ಮಕ್ಕಳ ತಜ್ಞರು ಮತ್ತು ನಮ್ಮ ಹೆರಿಗೆ ಕೋಣೆ ಏನಪ್ಪ ಅಂತಂದ್ರೆ ಸಿಬ್ಬಂದಿಗಳಾದಂಥ ಗ್ರೆಸಿಲ ಸಿಸ್ಟ್ರು, ಸುಗಂಧ ಸಿಸ್ಟ್ರು, ಸುವರ್ಣ ಸಿಸ್ಟ್ರು, ಆಮೇಲೆ ನಮ್ಮ ಸ್ತ್ರೀ ರೋಗ ತಜ್ಞರಾದಂಥ ಡಾಕ್ಟರ್ ವಿ ಲಕ್ಕರ್ ಅವರು ಅದನ್ನು ಅತ್ಯಂತ ಕಾಳಜಿಪೂರ್ವಕವಾಗಿ ಹೆರಿಗೆ ಮಾಡಿದ್ದು ಒಂದು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಇತಿಹಾಸದಲ್ಲಿ ಇದೇ ಮೊದಲು. ಅಂದರೆ 5 ಕೆಜಿ ಇದ್ದಿದ್ದು ತೂಕ. ಆಮೇಲೆ ನೋಡಿದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ಬಹುಶಃ ನಾವು ಬೀದರ್ ಆಸ್ಪತ್ರೆಯಲ್ಲೂ ಬೀದರ್ ಜಿಲ್ಲಾಸ್ಪತ್ರೆಯಲ್ಲೂ ಬರೋದಕ್ಕೆ ಮಾಹಿತಿ ತೆಗೆದುಕೊಂಡಾಗ ಅಲ್ಲಿಯೂ ಕೂಡ 5 ಕೆಜಿ ಹೆರಿಗೆ ಏನಪ್ಪ ಅಂತಂದ್ರೆ ಆಗಿರಲಿಲ್ಲ. ಸೊ ಈ 5 ಕೆಜಿ ಮಗು ಒಂದು ರೆಕಾರ್ಡ್ ಅಂತ ಹೇಳಿ ನಾನು ಈ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಅಥವಾ ಮಾಹಿತಿ ಹಂಚ್ಕೊಳ್ಳಿಕ್ಕೆ ಖುಷಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕೆಲವೊಂದು ಈ ಮಗು ವೇಟ್ ಹೆಚ್ಚಿಗೆ ಆಗಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಕೆಲವೊಂದ್ಸಲ ತಾಯಂದಿರಲ್ಲಿ ಯಾವುದಾದ್ರು ಎಂಡೋಕ್ರೈನ್ ಅಬ್ನಾರ್ಮಲಿಟೀಸು ಇರ್ಬೋದು ಅಥವಾ ಶುಗರ್ ಅಥವಾ ಇರ್ಬೋದು. ಆದರೆ ಈ ತಾಯಿಯಲ್ಲಿ ಯಾವುದೇ ಆ ಥರ ಎಂಡೋಕ್ರೈನ್ ಅಬ್ನಾರ್ಮಲಿಟೀಸು ಅಥವಾ ಶುಗರ್ ಕಂಡು ಬಂದಿದೆ. ನಾವು ಅದನ್ನು ಪರೀಕ್ಷೆ ಮಾಡಿದ್ವಿ. ಒಟ್ಟಾರೆ ಏನಪ್ಪ ಅಂತಂದ್ರೆ ಈಗ 5 ಕೆಜಿ ಮಗು ನಾರ್ಮಲ್ ಆಗಿ ಹೆರಿಗೆ ಆಗಿ ತಾಯಿ ಮಗುನ ನಾವು ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಿ ಮನೆಗೆ ಕಳಿಸ್ಕೊಟ್ಟಿದ್ದೇನಪ್ಪ ಅಂತಂದ್ರೆ ಒಂದು ಹೆಮ್ಮೆ ಅನಿಸ್ತಾ ಇದೆ, ಖುಷಿ ಅನಿಸ್ತಾ ಇದೆ.